ಈ ಸೈಕ್ಲೋನ್ ಎಫೆಕ್ಟ್ ತಿರುಪತಿಯಲ್ಲೂ ಕೂಡ ನಾನಾ ರೀತಿಯ ಅವಾಂತರಕ್ಕೆ ಕಾರಣವಾಗಿರುವಂತಹದ್ದು. ಆಂಧ್ರದ ತಿರುಪತಿಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಮಾಂಡೋಸ್ ಚಂಡಮಾರುತದ ಎಫೆಕ್ಟ್ ತಿರುಪತಿಯ ಕೆ ವಿ ಬಿ ಮಂಡಲ್ನಲ್ಲಿ 258 ಮಿಲಿಮೀಟರ್ ಮಳೆಯಾಗಿದೆ. ತಿರುಮಲ ದೇವಾಲಯದ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹದ್ದು. ತಿರುಪತಿಯ ಜೈಭೀಮ್ ನಗರ ರಾಮಾನುಜ ಸರ್ಕಲ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಲಕ್ಷ್ಮೀಪುರ ಸರ್ಕಲ್ನಲ್ಲೂ ಕೂಡ ಮೊಣಕಾಲುದ್ದದ ನೀರು ನಿಂತು ಅವಾಂತರಕ್ಕೆ ಕಾರಣವಾಗಿರುವಂತಹದ್ದು. ನೀರಿನಲ್ಲಿಯೇ ಪರಿಸ್ಥಿತಿಯನ್ನು ವೀಕ್ಷಿಸಿದ್ದಾರೆ ವೈಎಸ್ಆರ್ ಶಾಸಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದು ಆಂಧ್ರದ ತಿರುಪತಿಯಲ್ಲೂ ಕೂಡ ಈ ಮಾಂಡೋಸ್ ಸೈಕ್ಲೋನ್ ಏನಿದೆ, ಚಂಡಮಾರುತ ಏನಿದೆ, ಅದು ಸೃಷ್ಟಿ ಮಾಡಿರುವಂತಹ ಅವಾಂತರ ನೋಡಿ ಹೇಗೆ ನೀರು ಹರಿತಾ ಇದೆ ಸೇತುವೆಗಳ ಮೇಲೆ, ರಸ್ತೆಗಳ ಮೇಲೆ. ಜೊತೆಗೆ ಆಂಧ್ರದ ತಿರುಪತಿಯಲ್ಲೂ ಕೂಡ ಭಕ್ತಾದಿಗಳು ಏನು ಬಂದಿದ್ರು, ಅವರು ಈ ರಣಮಳೆಗೆ ಚದರಿ ಬೇರೆ ಬೇರೆ ಕಡೆ ಹೋಗ್ತಾ ಇರುವಂತಹ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪ್ರತಿ ಈ ತಿರುಪತಿಯ ಇಕ್ಕೆಲಗಳಲ್ಲೂ ಕೂಡ ಈಗ ನೀರು ಹರಿತಾ ಇರುವಂತಹದ್ದು. ಮೊಣಕಾಲಷ್ಟತ್ರ ನೀರು ನಿಂತು ಜನ ಹೈರಾಣಾಗಿದ್ದಾರೆ. ವೈಎಸ್ಆರ್ನ ಶಾಸಕ ಅವರು ಅಲ್ಲೇ ವೀಕ್ಷಣೆಯನ್ನು ಮಾಡ್ತಾ ಇರುವಂತಹದ್ದು ಈ ಮಳೆ ತಂದಂತಹ ಅವಾಂತರ ಏನಿದೆ ಅದನ್ನು. ತಿರುಪತಿಯ ಜೈಭೀಮ್ ನಗರ ಮತ್ತು ರಾಮಾನುಜ ಸರ್ಕಲ್ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅಲ್ಲಿ ವೈಎಸ್ಆರ್ ಶಾಸಕರು ಈಗ ಭೇಟಿಯನ್ನು ಕೊಟ್ಟು ಮುಳುಗಡೆಯ ಪ್ರದೇಶವನ್ನು ವೀಕ್ಷಣೆ ಮಾಡ್ತಾ ಇರುವಂತಹದ್ದು. ಮಾಂಡೋಸ್ ಅಬ್ಬರ ತಿರುಪತಿಯಲ್ಲೂ ಕೂಡ ರಣಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು. ನೀರಿನಲ್ಲಿಯೇ ಜನರು ದಿನವನ್ನು ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಈ ಮಾಂಡೋಸ್ ಚಂಡಮಾರುತದ ಅಬ್ಬರ ಅದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಚರಣ್ ಫೋನ್ ಚರಣ್ ನೆನಕಿರ ಚರಣ್ ನೆನಪು ಜೈ ಆಂಧ್ರದ ತಿರುಪತಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಕಾರಣ ಮಾಂಡೋಸ್ ಚಂಡಮಾರುತದ ಅಬ್ಬರ. ನಿನ್ನೆ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು. ಈ ತಮಿಳುನಾಡಿಗೆ ಹೊಂದಿಕೊಂಡಂತಹ ಒಂದಿಷ್ಟು ರಾಜ್ಯಗಳಲ್ಲಿ ಈ ರೀತಿಯ ಎಫೆಕ್ಟ್ ಆಗುತ್ತೆ, ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು ಅಂಥೇಳಿ. ಅದೇ ನಿಟ್ಟಿನಲ್ಲಿಯೇ ಈಗ ಭಾರಿ ಮಳೆ ಆಗ್ತಾ ಇರುವಂತಹದ್ದು. ತಮಿಳುನಾಡಿನಲ್ಲಂತೂ ಅಕ್ಷರಶಃ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಆಂಧ್ರದಲ್ಲೂ ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿರುವಂತಹದ್ದು. ತಿರುಪತಿಯ ಜೈಭೀಮ್ ನಗರ ರಾಮಾನುಜನ ಸರ್ಕಲ್ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಈ ಮಾಂಡೋಸ್ ಚಂಡಮಾರುತದ ಎಫೆಕ್ಟ್ ಏನೇನೆಲ್ಲ ಅವಾಂತರಗಳಿಗೆ ಸಾಕ್ಷಿ ಆಗ್ತಾ ಇರುವಂತಹದ್ದು? ಪ್ರೇಮ್, ಈ ಮಾಂಡೋಸ್ ಚಂಡಮಾರುತ ಏನಿದೆ ಇದು ಕಳೆದ 3 ದಿನಗಳಿಂದ ತನ್ನ ಆರ್ಭಟವನ್ನ ಮುಂದುವರಿಸಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ಕರ್ನಾಟಕದ ಕೆಲ ಭಾಗಗಳಲ್ಲಿ ಜೋರು ಮಳೆಯಾಗುವ ಮೂಲಕ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ತಿರುಪತಿ ತಿರುಮಪ್ಪನ ದರ್ಶನ ಪಡೆಯೋದಕ್ಕೆ ಜನರು ಹೋಗೋದಕ್ಕೆ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಮೆಟ್ಟಿಲುಗಳ ಮೂಲಕ ಹಾದು ಹೋಗುವ ದರ್ಶನಕ್ಕೆ ಹೋಗುವಂತ ದಾರಿ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. ಇನ್ನು ದೇವಾಲಯದ ಮುಂಭಾಗದಲ್ಲಿ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದಾಗಿ ದರ್ಶನಕ್ಕೆ ತೆರಳುವ ಮಾರ್ಗಗಳೆಲ್ಲವೂ ನೀರಿನಿಂದ ಜಲಾವೃತ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಚಿತ್ತೂರು ಭಾಗದಲ್ಲಿ ನೋಡೋದಾದ್ರೆ ಸಾಕಷ್ಟು ಪ್ರಮಾಣದ ಕಾರ್ಗಳ ಮೇಲೆ ಮರಗಳು ಬಿದ್ದಿರ್ತಕ್ಕಂಥದ್ದು, ಅಂದ್ರೆ ಮಳೆ ಮತ್ತೆ ಒಂದೇ ಸಮನೆ ಗಾಳಿ ಬೀಸ್ತಾ ಇರೋದ್ರಿಂದಾಗಿ ಒಂದೇ ಸಮನೆ ಏನು ಕಾರ್ಗಳ ಮೇಲೆ ಮರಗಳು ಬಿದ್ದು ಈಗಾಗಲೇ ಸಾಕಷ್ಟು ಅನಾಹುತಗಳಾಗಿರ್ತಕ್ಕಂಥದ್ದು. ಇನ್ನು ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ತಗ್ಗು ಪ್ರದೇಶಗಳಲ್ಲಿ ವಾಸಿಸುವಂತ ಜನರು ನೀರಿನಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಜಲಾವೃತ ಆಗಿರ್ತಕ್ಕಂಥದ್ದು ತಗ್ಗು ಪ್ರದೇಶಗಳಲ್ಲಿ ಇರುವಂತಹ ಸಾಕಷ್ಟು ಬಡಾವಣೆಗಳೇನಿದೆ ಅವೆಲ್ಲವೂ ತಗ್ಗು ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು, ಅದರಿಂದಾಗಿ ನೀರಿನಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು. ಈ ಮತ್ತೆ ಕೋಲಾರದ ಗಡಿ ರಾಜ್ಯದ ಗಡಿ ಕೋಲಾರದಲ್ಲೂ ಕೂಡ ಮಳೆ ಎಫೆಕ್ಟ್ ಜೋರಾಗಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.